ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಅಡಿಷನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ವಿಟಿಯು ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ವಿಟಿಯನ್ನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ನಾನು ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಶೋದನ್ನು ಲೈಕ್ ಮಾಡಿ. ಓಕೆ ವಿದ್ಯಾರ್ಥಿಗಳೇ, ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮ್ಗೆ ಗೊತ್ತಿರೋ ಹಾಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಈ ವರ್ಷ ಭಾರಿ ಚರ್ಚೆ ಆಗ್ತಿದೆ, ಅದು ಸಾಧಕ ಬಾಧಕಗಳು ಇದ್ದಾವೆ. ಅದ್ರ ಮಧ್ಯೆ ನಮ್ಮ ವಿಟಿಯವರು ಏನು ಮಾಡ್ತಿದ್ದಾರೆ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಈ ವರ್ಷದಿಂದ. ಇದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಓಕೆ ಅನಿಸುತ್ತೆ, ಕೆಲವು ವಿದ್ಯಾರ್ಥಿಗಳಿಗೆ ಬೇಡ ಅನಿಸುತ್ತೆ. ನಿಮ್ಮ ನಿಮ್ಮ ಅಭಿಪ್ರಾಯಗಳೇನು ತಿಳಿಸಿ. ಇದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2021. ಇದು ಎಲ್ಲ ಇಂಜಿನಿಯರಿಂಗಲ್ಲಿ ಆಲ್ ಓವರ್ ಸ್ಟೇಟ್ ಕರ್ನಾಟಕ ಎಲ್ಲ ಆಟೋನಮಸ್ ಡಿಗ್ರಿ ಎಲ್ಲ ಅದಕ್ಕೆ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ 12 ಅಕ್ಟೋಬರ್ 2021 8:03 ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಿದ್ದಾರೆ, ಅನೌನ್ಸ್ಮೆಂಟ್ ಕೂಡ ಮಾಡ್ತಿದ್ದಾರೆ. ನೀವು ಇಲ್ಲಿ ವಿಟಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕ್ಲಿಕ್ ಇಯರ್ ಟು ವ್ಯಾಚ್ ಅಂತ ಇರುತ್ತೆ, ಅಲ್ಲಿ ನೀವು ಲೈವ್ ಆಗಿ ನೋಡ್ಬೋದು ವಾಚ್ ಮಾಡ್ಬೋದು ಅನೌನ್ಸ್ಮೆಂಟು. ಅಥವಾ ನೀವು ಲೈವ್ ಆಗಿಲ್ಲ ಅಂದರೆ ನೀವು ಜಸ್ಟ್ ನೀವು ಯೂಟ್ಯೂಬ್ ಲಿಂಕ್ ಇರುತ್ತೆ, ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆ ವಿಟಿ ವೆಬ್ಸೈಟ್ ಲಿಂಕ್ ಹೋಗಿ ನೀವು ನೋಡ್ಬೋದು. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡ್ತಾರೆ ನಮಗೆ ಏನು ಅನಿಸುತ್ತೆ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಟ್ರೈಸಿಗಳನ್ನ ಮುಂದಿನ ವಿಡಿಯೋದಲ್ಲಿ.